ಸೇಡ್ ತೀರಿಸ್ಕೊಳ್ಳೋಕೆ ನಾವ್ಯಾರು ಸರ್, ಮೇಲೊಬ್ಬ ದೇವರವನೇ, ಜನ ಇದ್ದಾರೆ. ನಾವು ಯಾವತ್ತೂ ಆ ಸೇಡನ್ನು ರಾಜಕಾರಣ ಮಾಡಿದವರು ಅಲ್ಲ, ಇನ್ನೊಬ್ಬರ ಬಗ್ಗೆ ನಾವು ವೈರಿ ಅಂತ ಹೇಳಿದವರು ಅಲ್ಲ, ಇನ್ನೊಬ್ಬರ ಬಗ್ಗೆ ಸೋಲನ ಬಗ್ಗೆ ತೀಕ್ಷ್ಣವಾಗಿ ಮಾತಾಡಿದವರು ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಎಲ್ಲ ಸಹಜವಾಗಿ ತಗೊಂಡವರು. ನಾವು ಸೋತಾಗಲೂ ಇದೇ ರೀತಿ ಇದ್ದೀವಿ, ಗೆದ್ದಾಗಲೂ ಇದೇ ರೀತಿ ಇದ್ದೀವಿ. ಗೆದ್ದು ನೋಡಿದ್ದೀವಿ, ಸೋತು ನೋಡಿದ್ದೀವಿ. ನಾವು ಯಾರನ್ನು ಜಿಲ್ಲೆಯಲ್ಲ, ಒಬ್ಬ ಸಾಮಾನ್ಯ ಒಬ್ಬ ಮತದಾರರ ಬಗ್ಗೆನೂ ನೋವು ಮಾಡಲಿಕ್ಕೆ ಇಷ್ಟಪಡಲ್ಲ. ಎಲ್ರಿಗೂ ಅವ್ರದೇ ಆದಂಥ ವ್ಯಕ್ತಿತ್ವ ಇರುತ್ತೆ. ಸೋತ ಕ್ಷಣಕ್ಕೆ ಅವ್ರ ಮನುಷ್ಯರಲ್ಲ ಅಂತಲ್ಲ. ನಾನು ಯಾವತ್ತೂ ಯಾವ ಪಾರ್ಟಿಯನ್ನು ಯಾವ ಲೀಡ್ರನ್ನು ದ್ವೇಷ ಮಾಡ್ತಕ್ಕಂಥದ್ದು ನನ್ನ ಜೀವನದಲ್ಲಿಲ್ಲ, ಮುಂದೆನೂ ನಾನು ಯಾವುದು ಮಾಡೋ ಅಭ್ಯಾಸ ಇಲ್ಲ. ಅವ್ರು ಈಟ್ ವರ್ಷ ನಮಗ್ ನ್ಯಾಯ ಕೊಡ್ತೀವಿ ಅಂತ ಹೇಳಿ ಅನ್ಯಾಯ ಮಾಡ್ಬಿಟ್ರು. ಬಿಜೆಪಿ ಸರ್ಕಾರದವರು ನಮ್ ಸಮಾಜಕ್ಕೆ ಮೀಸಲಾತಿ ಹೆಚ್ಚು ಮಾಡಿ ಭರವಸೆ ತುಂಬವ್ರೆ. ನಿಮ್ಗೆ ಶಿಕ್ಷಣ ಮತ್ತೆ ನೌಕರಿಲಿ ಮೀಸಲಾತಿ ಹೆಚ್ಚು ಮಾಡೋರೆ. ಅವ್ರು ಹೇಳ್ತಿದ್ರಲ್ಲ ಅಧಿಕಾರಕ್ಕೆ ಬಂದ್ರೆ ಕೊಟ್ಟಿರೋದ್ನೆಲ್ಲ ಕಿತ್ಕೊಂಡ್ಬಿಡ್ತೀವಿ ಅಂತ. ಏ, ಅವ್ರ ಹೆಂಗ್ ಅಧಿಕಾರಕ್ಕೆ ಬಂದ್ಬಿಟ್ಟಾರು, ನಾವೆಲ್ಲರೂ ಹೋಗಿ ಮೋದಿ ಅವ್ರಿಗೆ ಓಟ್ ಒತ್ತುವ. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಕಮಲದ ಬಟನ್ ಒತ್ತಿ ಬಿಜೆಪಿ ಗೆಲ್ಲಿಸಿ. ಅವ್ರಿಗೆ ಏನಾಗುತ್ತೆ, ಅವರಿಗೆ ರಾಜಕೀಯದಲ್ಲಿ ಅವ್ರ ಪಕ್ಷ ಗೆಲುವಿಗಿಂತ ನನ್ನಂಥ ಅನೇಕ ನಾಯಕರನ್ನ ಕೆಲವ್ರನ್ನ ಸೋಲಿಸ್ಲೇಬೇಕು ಅಂತಾರೆ ಜನ. ಇವರು ಗೆಲ್ಲಿಗೆ ಬಂದಿಲ್ಲ, ಇನ್ನೊಬ್ಬರ ಮೇಲೆ ದ್ವೇಷ ತೀರ್ಸ್ಕೊಳಕ್ಕೆ ಬಂದಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅಷ್ಟೇ ಸಾಕು, ಜನರಿಗೆ ಅರ್ಥ ಆಗಿದೆಯಲ್ಲ ಅವರಿಗೆ ನನ್ನ ವಿರುದ್ಧ ಯಾಕೆ ಹೋರಾಟ ಮಾಡಕ್ಕೆ ಬರ್ತಾ ಇದ್ದಾರೆ, ನಾವು ಮಾಡಿರ್ತಕ್ಕಂಥದ್ದು ಅವ್ರಿಗೇನು ಎಲ್ಲವೂ ಅರಿವಿದೆ ಜನರಿಗೆ. ಜನ ತೀರ್ಮಾನ ಮಾಡ್ತಾರೆ, ಅವ್ರು ಮಾಡಲಿ ಪ್ರಯತ್ನ. ದೇವೇಗೌಡರು ಬರೋದ್ರಿಂದ ನನಗೆ ಆಶೀರ್ವಾದನೂ ಆಗ್ಬೋದು. ದೇವೇಗೌಡರು ಬಂದು ಅವ್ರನ್ನ ಕರ್ಕೊಂಬರೋದ್ರಿಂದ ನನಗೆ ಒಳ್ಳೇದೂ ಆಗ್ಬೋದು. ಅದು ಹೇಗೆ ಅಂತ ಈಗ ಯಾಕೆ ಹೇಳಿ, ಚುನಾವಣೆ ಆದಮೇಲೆ ಹೇಳ್ತೀನಿ ಹೇಗೆ ಒಳ್ಳೇದಾಗುತ್ತೆ ಅಂತ. ಖಂಡಿತ ದೇವೇಗೌಡರು ನನ್ನ ಕ್ಷೇತ್ರಕ್ಕೆ ಬಂದು ನಾಲ್ಕು ಮಾತು ಹೇಳೋಗೋದು ನನಗೆ ಖಂಡಿತ ಆಶೀರ್ವಾದ. ಕಳೆದ ಬಾರಿ ವಿಚಾರ ಬೇರೆ, ಇವತ್ತಿನ ವಿಚಾರ ಬೇರೆ. ಇವತ್ತು ಅವ್ರು ಬರೋದ್ರಿಂದ ನನಗೆ ಒಳ್ಳೇದಾಗುತ್ತೆ, ನಾವು ಗೆಲ್ತೀವಿ. ಯಾಕೆ ಒಳ್ಳೇದಾಯಿತು, ಹೆಂಗೆ ಒಳ್ಳೇದಾಯಿತು ಅನ್ನೋದನ್ನ ಚುನಾವಣೆ ಆದಮೇಲೆ ನೀವೆಲ್ಲರೂ ಕೇಳಿ ನಾನು ಅವತ್ತು ಹೇಳ್ತೀನಿ. ಜಿಲ್ಲೆನಲ್ಲಿ 6-7 ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸ ಇರೋದೆಲ್ಲ ಸಟ್ಲಾಗಿದೆ. ಎಲ್ಲರೂ ಒಗ್ಗಟ್ಟಾಗಿ 7 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಗೆಲುವಿಗೆ ಎಲ್ಲ ಆಕಾಂಕ್ಷಿಗಳು ಮತ್ತು ಪಕ್ಷದ ಮುಖಂಡರು ಆ ತಾಲೂಕಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ನನಗೆ ಭಾಳ ಅತ್ಯಂತ ಸಂತೋಷ ಆಗಿದೆ. ಇಷ್ಟೊಂದು ಆಕಾಂಕ್ಷಿಗಳು ಇದ್ರೂ ಇಷ್ಟೊಂದು ಅನ್ಯೋನ್ಯವಾಗಿ KPCC ಮತ್ತು ACCಯ ನಿರ್ಧಾರವನ್ನು ಸ್ವಾಗತ ಮಾಡಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮತ್ತು ಖರ್ಗೆಯವರ ನಾಯಕತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಸಣ್ಣ ಅಪಸ್ವರ ಇಲ್ಲದಲೇ ಇವತ್ತು ಚುನಾವಣೆಗೆ ಹೋಗ್ತಾ ಇರ್ತಕ್ಕಂಥದ್ದು. ನಾನು ನಿಜಕ್ಕೂ ಯಾರ್ಯಾರು ಆಕಾಂಕ್ಷಿತರಿದ್ದರು ಅವರೆಲ್ರಿಗೂ ಅಭಿನಂದನೆ ಹೇಳ್ತೀನಿ, ಕೃತಜ್ಞತೆ ಹೇಳ್ತೀನಿ. ಭಾಳ ಚೆನ್ನಾಗಿದೆ. 7 ಕ್ಷೇತ್ರ ನಾವು ಗೆಲ್ತೀವಿ.